ಸಾಕಷ್ಟು ಜನಕ್ಕೆ ಹೇರ್ ಫಾಲ್ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ. ಅವರು ಡಿಪ್ರೆಷನ್ ಗೆ ಕೂಡ ಒಳಗಾಗಿಬಿಟ್ಟಿರ್ತಾರೆ ಈ ಒಂದು ಸಮಸ್ಯೆಯಿಂದ. ಯಾಕೆ ಕಾರಣ ಏನು? ಮೇಡಮ್, ಮೊದಲನೇದಾಗಿ ಈ ಹೇರ್ ಫಾಲ್ ಅನ್ನಂತದ್ದು ಏನಿದೆ ನೋಡಿ, ಇದು ಸಹಜವಾಗಿ ಎಲ್ಲರ ಹತ್ರನೂ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುತ್ತೆ ಇದು. ಸೊ ಇಲ್ಲಿ ನಾರ್ಮಲ್ ಮತ್ತು ಅಬ್ನಾರ್ಮಲ್ ಹೇರ್ ಫಾಲ್ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ನಮಗೆ ಹೇರ್ ಬೀಳುತ್ತೆ ಅಂತ ಹೇಳಿದೆ ನೋಡಿ. ಇದು ನಮಗೆ ಗಮನಕ್ಕೆ ಬರೋದು ಯಾವಾಗ ಅಂತಂದರೆ ತಲೆ ಮೇಲೆ ಇರುವಂಥ ಕೂದಲುಗಳು ಬಿದ್ದಾಗ ಮಾತ್ರ. ಸೊ ಜನರಲ್ ಆಗಿ ಬಾಡಿ ಮೇಲೆ ಎಲ್ಲ ಕಡೆಗೂ ನಮಗೆ ಹೇರ್ ಇದ್ದೇ ಇರುತ್ತೆ, ಎಕ್ಸೆಪ್ಟ್ ನಮ್ಮ ಪಾಮ್ಸು ಮತ್ತು ಸೋಲ್ಸ್ ಬಿಟ್ರೆ. ಸೊ ಇಲ್ಲೇನಾಗುತ್ತೆ, ನಾರ್ಮಲ್ ಆಗಿ ನಮ್ಮ ತಲೆ ಮೇಲೆ ಇರುವಂಥ ಏನು ಕೂದಲು ಇರುತ್ತೆ ನೋಡಿ, ಅದರದ್ದೊಂದು ಜೀವಾವಧಿ ಇರುತ್ತೆ. ಸೊ ಆ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಆ ಲೈಫ್ ಸ್ಪ್ಯಾನ್ ಮುಗಿದ ನಂತರ ಅದು ಬೀಳಲೇಬೇಕು, ಬಿದ್ದ ನಂತರ ಆ ಜಾಗದಲ್ಲಿ ಮತ್ತೊಂದು ಹೇರ್ ಹುಟ್ಕೊಂಡು ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಜನರಲ್ ಏನು ಮೆಡಿಕಲ್ ಟರ್ಮ್ಸಲ್ಲಿ ಇದರಲ್ಲಿ 3 ಫೇಸಸ್ ಇರುತ್ತೆ, ಹೇರ್ ಹುಟ್ಟುವಂಥದ್ದು, ಬೆಳೆಯುವಂಥದ್ದು ಮತ್ತು ಬೀಳುವಂಥದ್ದು. ಅಂದರೆ ಅನಾಜಿನ್, ಕೆಟಾಜಿನ್ ಆ್ಯಂಡ್ ಟೆಲ್ಯೂಷನ್ ಅಂತ 3 ಫೇಸಸ್ ಇರುತ್ತೆ ಇಲ್ಲಿ. ಅಂದರೆ ಬೆಳೆಯುವಂಥ ಸ್ಟೇಜು, ಓಕೆ ರೆಸ್ಟಿಂಗ್ ಫೇಸು, ಮತ್ತು ಬೀಳುವಂಥ ಫೇಸು ಅಂತ. ಆ ಬಿದ್ದ ನಂತರ ಅದೇ ಜಾಗದಲ್ಲಿ ಮತ್ತೊಂದು ಹೇರ್ ಹುಟ್ಕೊಂಡು ಬರುತ್ತೆ. ಯಾಕೆ ಅಂತಂತಂದರೆ ಅಲ್ಲಿರುವಂಥ ಫಾಲಿಕಲ್ಸ್ಗಳು ಅಂತ ಹೇಳ್ತೀವಿ. ಫಾಲಿಕಲ್ಸ್ ಅಂದರೆ ಒಂಥರ ಬೀಜದ ಥರ ವರ್ತಿಸುತ್ತೆ ಅಂತ ನಾವು ಹೇಳ್ಬೋದು. ಇದು ಎರಡನೇದಾಗಿ, ಈಗ ನಾರ್ಮಲ್ ಆಗಿ ಹೇರ್ ಫಾಲ್ ಯಾವಾಗ ಅಂತ ಕರಿಬೇಕು, ಅಬ್ನಾರ್ಮಲ್ ಹೇರ್ ಫಾಲ್ ಯಾವಾಗ ಅಂತ ಕರಿಬೇಕು ಅನ್ನಂತ ತಿಳ್ಕೊಳ್ಳೋದು ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾನು. ಮೊದಲನೇದಾಗಿ ನಾರ್ಮಲ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ ಯಾಕೆ ಹೇರ್ ಬೀಳುತ್ತೆ ಅನ್ನೋದು. ಅಬ್ನಾರ್ಮಲ್ ಅಂತಂದಾಗ ಏನು ಅಂತಂದರೆ ಹೇರ್ ಇಲ್ಲಿ ಹುಟ್ಟುತ್ತೆ, ಬೆಳೆಯುತ್ತೆ ಮತ್ತು ಬೀಳುತ್ತೆ, ಬಿದ್ದ ನಂತರ ಅದೇ ಜಾಗದಲ್ಲಿ ಮತ್ತೊಂದು ಹೇರ್ ಹುಟ್ಕೊಂಡು ಬರ್ತಾ ಇರೋದಿಲ್ಲ. ನಮ್ಮ ಡೆನ್ಸಿಟಿ ಅನ್ನೋಂಥದ್ದು ಕಡಿಮೆ ಆಗ್ತಾ ಇರುತ್ತೆ, ವಾಲ್ಯೂಮ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದೇ ಭಾಗದಲ್ಲಿ ಜಾಸ್ತಿ ಕೂದಲು ಬೀಳ್ತಾ ಇರ್ತದೆ. ಸೊ ಸಾಕಷ್ಟು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಬ್ನಾರ್ಮಲ್ ಹೇರ್ ಫಾಲ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ಅತಿ ಹೆಚ್ಚಾಗಿ ಪುರುಷರಲ್ಲಿ ಕಾಣಿಸ್ಕೊಳ್ಳುವಂಥ ಹೇರ್ ಲಾಸ್ ಬಂದುಬಿಟ್ಟು ಅಂತಂತ ಹೇಳಿದ್ರೆ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತಂದರೆ ಅದು ತಲೆ ಮೇಲೆ ಇರುವಂಥ ಕೂದಲುಗಳು, ನೆತ್ತೆ ಭಾಗದ ಮೇಲೆ ಇರುವಂಥ ಕೂದಲು ಮಾತ್ರ ಹೋಗುತ್ತೆ, ಕಿವಿ ಮೇಲೆ ಮತ್ತು ಹಿಂದೆ ಇರುವಂಥ ಹೇರ್ಗಳು ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ಈ ರೀತಿಯಾದಂಥ ಹೇರ್ ಫಾಲಲ್ಲಿ ಇದು ಅಬ್ನಾರ್ಮಲ್ ಅಂತ ಯಾಕೆ ಕರಿತೀವಿ ಅಂತಂತ ಹೇಳಿದ್ರೆ, ಇಲ್ಲಿ ಜನರಲಿ ಈ ರೀತಿಯಾದಂಥ ಹೇರ್ ಫಾಲು ಆಫ್ಟರ್ ಸರ್ಟನ್ ಏಜ್, ಒಂದು 55-60 ವರ್ಷದ ನಂತರ ಎಲ್ಲರಿಗೂ, ಎಲ್ಲ ಪುರುಷರಿಗೂ ಸ್ವಲ್ಪ ಮೇಲ್ಗಡೆ ಇರುವಂಥ ಹೇರ್ಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು. ಇನ್ನು ಕೆಲವು ಜನಗಳಲ್ಲಿ ಏನಾಗುತ್ತೆ ಅಂತಂತ ಹೇಳಿದ್ರೆ 13ನೇ ವರ್ಷದಿಂದ ಹಿಡ್ಕೊಂಡು 50 ವರ್ಷದೊಳಗೆ ಮಧ್ಯದಲ್ಲಿ ಎನಿ ಪಾಯಿಂಟ್ ಆಫ್ ಟೈಮು ಇದು ಜಾಸ್ತಿ ಆಗ್ಬೋದು, ಮಧ್ಯದಲ್ಲಿ ಇರುವಂಥ ಕೂದಲುಗಳನ್ನೇ ಜಾಸ್ತಿ ಬೆಳಬಹುದು. ಇದು ಯಾಕಾಗುತ್ತೆ ಅಂತಂತ ಹೇಳಿದ್ರೆ, ಇದಕ್ಕೆ ಯಾಕೆ ಅಬ್ನಾರ್ಮಲ್ ಅಂತ ಕರಿತೀವಿ ಅಂತಂದರೆ, ಇದು ಏಜ್ ಆಗೋದಕ್ಕಿಂತ ಮುಂಚೆನೇ ಕೆಲವೊಬ್ಬರಿಗೆ ಬೇಗನೆ ಶುರು ಆಗುತ್ತೆ ಒಂದನೇದು. ಎರಡನೇದು ಏನಪ್ಪ ಅಂತಂತಂದರೆ, ಅಲ್ಲಿ ಕಿವಿ ಮೇಲೆ ಹಿಂದೆ ಕಂಪೇರ್ ಮಾಡಿದ್ರೆ ಮುಂದಗಡೆ ಇರುವಂಥ ಹೇರ್ಗಳು ಸಣ್ಣ ಆಗ್ತಾ ಬರ್ತಾ ಇರುತ್ತೆ, ನಮ್ಮ ಹೇರ್ ಶಾಫ್ಟ್ ಡಯಾಮೀಟ್ರು ಥಿನ್ ಆಗ್ತಾ ಇರುತ್ತೆ. ಸೊ ಥಿನ್ನಾಗಿ ಬೀಳಕ್ಕೆ ಶುರು ಮಾಡುತ್ತೆ. ಬಿದ್ದ ನಂತರ ಅಲ್ಲಿ ಫಾಲಿಕಲ್ಸ್ ಅನ್ನೋದು ಕ್ಲೋಸ್ ಆಗ್ತಾ ಬರುತ್ತೆ, ಬೀಜಗಳು ಕರ್ಗು ಹೋಗ್ತಾ ಹೋಗ್ತವೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ಬಿದ್ದುಬಿಟ್ಟು ಮತ್ತೆ ಪರ್ಮನೆಂಟ್ ಆಗಿ ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಹೇರ್ ಡೆವಲಪ್ ಆಗೋದಿಲ್ಲ. ಸೊ ನ್ಯಾಚುರಲ್ ನಾರ್ಮಲ್ ಆದಾಗ ಏನಾಗುತ್ತೆ, ಹೇರ್ ಬೀಳ್ತಾ ಇರುತ್ತೆ, ಫಾಲಿಕಲ್ ಚೆನ್ನಾಗಿರುತ್ತೆ, ಮತ್ತೊಂದು ಹೇರ್ ಡೆವಲಪ್ ಆಗುತ್ತೆ, ಅದು ನಾರ್ಮಲ್. ಇದು ಅಬ್ನಾರ್ಮಲ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂತಂತ ಹೇಳಿದ್ರೆ, ಇಲ್ಲಿ ಬೀಳುತ್ತೆ, ಮತ್ತೊಂದು ಹೇರ್ ಡೆವಲಪ್ ಆಗ್ತಾ ಇರೋದಿಲ್ಲ ನಿಮಗೆ. ಸೊ ಕೂದಲುಗಳು ಹಿಂದೆ ಕಂಪೇರ್ ಮಾಡಿದ್ರೆ ಮುಂದಗಡೆ ಇರುವಂಥ ಹೇರ್ಗಳು ಸಣ್ಣ ಆಗ್ತಾ ಇರುತ್ತೆ. ಇಲ್ಲಿ ಅತಿ ಇಂಪಾರ್ಟೆಂಟು ಅಂತಂತಂದರೆ, ಈ ರೀತಿಯಾದಂಥ ಕೇಸಸ್ಗಳಲ್ಲಿ ಯಾವಾಗ ಹಿಂದೆ ಇರುತ್ತೆ ಕೂದಲುಗಳು, ಅದನ್ನು ಮುಂದೆ ಇರುವಂಥ ಕೂದಲುಗಳಿಗೆ ಕಂಪೇರ್ ಮಾಡಿದಾಗ ಥಿನ್ನಿಂಗ್ ಅಂತ ಹೇಳ್ತೀವಿ ನೋಡಿ, ಸಣ್ಣ ಆಗ್ತಾ ಇರುತ್ತೆ ಕೂದಲುಗಳು, ಆ ಡಯಾಮೀಟರ್ ಶಾಫ್ಟ್ ಡಯಾಮೀಟರ್ ಏನಿರುತ್ತಲ್ಲ ಅದು ಸಣ್ಣ ಆಗ್ತಾ ಇರುತ್ತೆ. ಆ ಸಣ್ಣ ಆಗ್ತಾ ಇದ್ದಂಗೆ ಅವಾಗೇ ನಾವು ಇಮಿಡಿಯೇಟ್ಲಿ ಎತ್ತೆಚ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟನ್ನ ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಪರ್ಮನೆಂಟ್ ಆಗಿ ನಮಗೆ ಲಾಸ್ ಆಗ್ತಾ ಹೋಗ್ಬಿಡುತ್ತೆ, ಮತ್ತೊಂದು ಹೇರ್ ಡೆವಲಪ್ ಆಗೋದಿಲ್ಲ ಅದರಲ್ಲಿ.